ತುಂಬಾ ಒಳ್ಳೆ ಒಂದು ಆಫರ್ ರೇಟಲ್ಲಿ ಗಾಡಿ ಇದೆ, ತುಂಬಾ ನೆಗೋಷಿಯಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಬನ್ನಿ ಗಾಡಿ ನೋಡಿ ತಗೊಂಡು ಇದೆ ಆಪೆ ಬ್ಯೂಟಿ ಕ್ವೀನ್ ಅಂತ ಹೇಳ್ಬೋದು. ಆ ಒಂದು ಕಂಡೀಷನ್ ಗಾಡಿ ನಿಂತಿದೆ, ತುಂಬಾ ಗಾಡಿ ಮಾತ್ರ ಸೂಪರ್ ಆಗಿದೆ, ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ಬೋದು. 2011 ಗಾಡಿ ಪರ್ಫೆಕ್ಟ್ ಆಗಿದೆ, ಏನಿಲ್ಲ, ಎ ಟು ಝಡ್ ಕೆಲಸ ಮುಗಿದು. ಹಾಯ್ ಗೈಸ್, ಸಲಾಮ್, ನಮಸ್ತೆ, ಎಂಟಿಪಿಡ್ಸ್ ಎಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಮತ್ತೆ ಬಂದಿದ್ದೀನಿ ಕರ್ನಾಟಕ ಆಟೋ ಲಿಂಕ್ ಜೊತೆಲಿ, ಎಲ್ಲರಿಗೂ ಹೊಸ ಒಂದು ವಿಡಿಯೋ ಜೊತೆಗೆ, ಹೊಸ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಗಾಡಿಗಳಿದೆ ತುಂಬಾನೇ, ವಿಡಿಯೋ ಜೊತೆಗೆ ಒಳ್ಳೆ ಒಳ್ಳೆ ಗಾಡಿಗಳು, ಒಳ್ಳೆ ಒಳ್ಳೆ ರೇಟಲ್ಲಿ ಒಳ್ಳೆ ಕಂಡೀಷನ್ ಗಾಡಿಗಳು ಮತ್ತೆ ನಿಮ್ದು ತಗೋತಾ ಇದ್ದೀನಿ. ವಿಡಿಯೋನ ನೋಡಿ ಬನ್ನಿ, ವಿಡಿಯೋ ಹೋಗೋಣ. ವಿಡಿಯೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವಿಡಿಯೋನ ಲೈಕ್ ಮಾಡಿ, ಅದೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಗೈಸ್, ಈಗ ನೋಡ್ತಾ ಇರ್ಬೋದು ಟಾಟಾ ಎಸ್ ಮೆಗಾ, ಮೆಗಾ ಎಕ್ಸೆಲ್ ಅಲ್ಲ, ಮೆಗಾ. ಫುಲ್ ಬಂಪರ್ ಟು ಬಂಪರ್ ಸೂಪರ್ ಆಗಿದೆ ಗಾಡಿ. ಗಾಡಿ ಮಾತ್ರ ನೀಟ್ ಕಂಡೀಷನ್ ನಿಂತಿದೆ. ಗಾಡಿ ಬಂದು ಕರ್ನಾಟಕ ಆಟೋ ಲಿಂಕ್ಸ್ ಅಲ್ಲಿ ಇದೆ, ಕರ್ನಾಟಕ ಆಟೋ ಲಿಂಕ್ಸ್ ಹುಣಸೂರು. ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು, ನಂಬರ್ ಬೇಕಾದ್ರೆ ತಗೊಳ್ಳಿ. ಅಲ್ಲಿ ಸ್ಕ್ರೀನಲ್ಲೂ ಹಾಕಿರ್ತೀನಿ ನಂಬರು, ಸ್ಕ್ರೀನಲ್ಲೂ ಬರ್ತಾ ಇರುತ್ತೆ, ಸ್ಕ್ರೀನಲ್ಲೂ ನೋಡಿ ತಗೊಳ್ಳಿ. ಟೈರ್ಗಳಾಗಲಿ ಪ್ರತಿಯೊಂದು ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ ಗಾಡಿ ಇದೆ. ಟಾಟಾ ಎಸ್ ಮೆಗಾ 2016. ಬಾಕಿ ಡೀಟೇಲ್ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ಫುಲ್ ನೋಡ್ಕೊಂಬಿಡಿ. ಲೆಫ್ಟ್ ಸೈಡು ನೋಡಿ, ಯಾವ ಸೈಡು ಏನು ನೋಡೋಂಗಿಲ್ಲ, ಫುಲ್ ವರ್ಕ್ ಮುಗ್ ನಿಂತಿದೆ. ಇಂಟೀರಿಯರ್ ಬೇಕಾದ್ರೆ ಅದನ್ನು ತೋರಿಸ್ಬಿಡ್ತೀನಿ ಒಂದ್ಸಲ. ಇಂಟೀರಿಯರು ನೋಡಿ, ಇಂಟೀರಿಯರು ಎಲ್ಲ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಕ್ಲೀನಿಂಗ್ ಸ್ವಲ್ಪ ಕೆಲಸ ಇದೆ ಅಷ್ಟೇ, ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಬಾಕಿ ಎಲ್ಲ ಓವರ್ ಆಲ್ ಗುಡ್ ಕಂಡೀಷನಲ್ಲೇ ಇದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಕೊಳೆ ಇರೋದು ಬಿಟ್ಟರೆ, ಗೂಡ್ಸ್ ವೆಹಿಕಲ್ಲು ಸಣ್ಣ ಪುಟ್ಟ ಕೊಳೆಗಳಲ್ಲಿ ಇದ್ದೇ ಇರುತ್ತೆ, ಡ್ಯಾಮೇಜಸ್ ಇಲ್ಲದೆ ಇರೋದು. ಅದು ಈ ಮಾಡೆಲಲ್ಲಿ ಡ್ಯಾಮೇಜ್ ಇಲ್ಲ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯನೇ ಹೇಳ್ಬೋದು. ಪ್ಲೀಸ್, ಟಾಟಾ ಎಸ್ ಮೆಗಾ ಬಂದು 2016 ಸಿಂಗಲ್ ಓನರ್ಲಿದೆ, 2016 ಸಿಂಗಲ್ ಓನರ್ ವೆಹಿಕಲ್ಲು. ಗಾಡಿಗೆ ಕೇಳ್ತಾ ಇರೋದು ಬಂದು 3 lakh rupees, 3 lakh rupees ನೆಗೋಷಿಯಬಲ್. ಫ್ರೆಶ್ ಡಾಕ್ಯುಮೆಂಟ್ಸು, ಫ್ರೆಶ್ ಟೈರ್ಸ್ ಎಲ್ಲ ಇದೆ, ಪ್ರತಿಯೊಂದು ಇದೆ. ಗಾಡಿನೂ ಫ್ರೆಶ್ ಆಗೇ ಇದೆ, ಏನು ತೊಂದರೆ ಇಲ್ಲ. ಗಾಡಿ ಎಲ್ಲ ನೋಡ್ತಾ ಇರ್ಬೋದು, ಪ್ಲಾಟ್ಫಾರ್ಮ್ ಸಮೇತ ಫ್ರೆಶ್ ಆಗಿದೆ ಅಂತಲೇ ಹೇಳ್ಬೋದು. ಆ ಕಂಡೀಷನಲ್ಲಿದೆ ಗಾಡಿ. ಕೇಳ್ತಾ ಇರೋದು ಬಂದು 3 lakh, 2016 ಸಿಂಗಲ್ ಓನರು, 3 lakh ಕೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಬನ್ನಿ. ನೆಕ್ಸ್ಟ್ ಬಂದು ಟಾಟಾ ಎಸ್, ನೋಡ್ತಾ ಇರ್ಬೋದು ಟಾಟಾ ಎಸ್ ಒಳ್ಳೆ ಕಂಡೀಷನಲ್ಲಿ, ಇದು ಅಷ್ಟೇ ಅವರೇಜ್ ಟೈರ್ಸ್ ಇದೆಲ್ಲ ಇದೆ, 50-60% ಟೈರ್ಸ್ ಇದೆಲ್ಲ ಇದೆ. ಮಾಡಲು ಇಲ್ಲಿ ನೋಡಿರ್ಬೋದು ನೀವು. ಗಾಡಿ ಬಂದು ಓವರ್ ಆಲ್ ಗುಡ್ ಕಂಡೀಷನಲ್ಲೇ ಇದೆ ಅಂತ ಹೇಳ್ಬೋದು. ಗುಡ್ ಲುಕ್ಕಿಂಗಲ್ಲೇ ಇದೆ ಗಾಡಿ ಎಲ್ಲ, ಎಲ್ಲ ಪ್ರತಿಯೊಂದು ಕೆಲಸ ಮುಗಿಸಿ ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ ಗಾಡಿ ನಿಂತಿದೆ. ಡಾಕ್ಯುಮೆಂಟ್ಸು ಅಷ್ಟೇ ಫ್ರೆಶ್ ಆಗಿದೆ. ಬಾಡಿ ಎಲ್ಲ ನೋಡ್ತಾ ಇರ್ಬೋದು, ಬಾಡಿ, ತೊಟ್ಟಿ, ಏನು ಹೇಳ್ತೀರಾ, ಎಲ್ಲ ತೊಟ್ಟಿ ಎಲ್ಲ ಎಲ್ಲ ನೋಡಿ, ಒಂದು ಇದು ಮಾಡಿ. ಹಾಗೆಯೇ ಇದು ಇಂಟೀರಿಯರು ನೋಡ್ತಾ ಇರ್ಬೋದು, ಇಂಟೀರಿಯರ್ ಎಲ್ಲ ಓಕೆ ಇದೆ, ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಇದು ಅಪಲ್ಸರಿ ಎಲ್ಲ ನೀಟಾಗಿದೆ, ಡ್ಯಾಶ್ಬೋರ್ಡು ಅಪಲ್ಸರಿ ಎಲ್ಲ ನೀಟಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಇದೆಲ್ಲ ಈ ಥರ ಡ್ಯಾಮೇಜ್ಗಳಿದೆ, ಅದೇನೆ ಅದೇ ನಾನು ಹೇಳೋದಲ್ಲ, ಗೂಡ್ಸ್ ಗಾಡೀಲಿ ಇದು ಗುಡ್ ಕಂಡೀಷನ್ ಅಂತ ಅಂತಲೇ ಹೇಳ್ಬೋದು. ಆ ಕಂಡೀಷನಲ್ಲಿ ಗಾಡಿ ಇದೆ, ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ. ಡೀಟೇಲ್ ಗೈಸ್, ಟಾಟಾ ಎಸ್ ಎಚ್ ಟಿ ಬಂದು 2017, 2017 ಸೆಕೆಂಡ್ ಓನರ್ಲಿದೆ, 2017 ಎರಡನೇ ಓನರ್ಲಿದೆ ಗಾಡಿ. ಗಾಡಿಗೆ ಕೇಳ್ತಾ ಇರೋದು ಬಂದು 3,25,000 ನೆಗೋಷಿಯಬಲ್, 3,25,000 ನೆಗೋಷಿಯಬಲ್. ಬಂದು ನೋಡಿ, ಹೆಚ್ಚು ಕಮ್ಮಿ ವಿಚಾರಿಸಿ ಮಾತಾಡ್ಬೋದು. ನಂಬರ್ ಇಲ್ಲಿ ಬರ್ತಾ ಇರುತ್ತೆ ಸ್ಕ್ರೀನಲ್ಲಿ ನೋಡಿ, ನಂಬರ್ ಇಲ್ಲಿ ಬರ್ತಾ ಇರೋಂಥ ನಂಬರಿಗೆ ನೋಡಿ ಕಾಲ್ ಮಾಡಿ ಈ ಗಾಡಿದು ಡೀಟೇಲ್ ತೊಗೊಂಡು ನೀವು ಬಂದು ತೊಗೊಂಡೋಗ್ಬೋದು. ಬೇಕು ಅಂತ ಹೇಳಿದ್ರೆ ಒಳ್ಳೆ ನೆಗೋಷಿಯಬಲ್ ಆಗುತ್ತೆ, ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ಪ್ಲೀಸ್, ನೆಕ್ಸ್ಟ್ ಬಂದು ಒಂದು ಜೀತೋ ಇದೆ, ಮಹೇಂದ್ರ ಜೀತೋ, ನೋಡ್ತಾ ಇರ್ಬೋದು. ಇದು ಅಷ್ಟೇ ಫುಲ್ ನೀಟಾಗಿ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ. ಇದು ಅವರೇಜ್ ಟೈರ್ಸ್ ಇದೆಲ್ಲ ಇದೆ, ಬಾಕಿ ಓವರ್ ಆಲ್ ಗುಡ್ ಕಂಡೀಷನಲ್ಲಿ ಇದೆ. ಬಾಡಿ ಇದೆಲ್ಲ ಪೇಂಟ್ ಮಾಡಿದ್ದಾರೆ, ಬ್ಯಾಕು, ಡೆಕ್, ಬಾಡಿ, ಏನು ಹೇಳ್ತೀರಾ, ತೊಟ್ಟಿ ಇದನ್ನು ಪೇಂಟ್ ಮಾಡಿದ್ದಾರೆ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು ಗಾಡಿ. ಗುಡ್ ಕಂಡೀಷನಲ್ಲಿ ಗಾಡಿ ನಿಂತಿದೆ, ಏನು ತೊಂದರೆ ಇಲ್ಲ. ಬನ್ನಿ, ಇಂಟೀರಿಯರು ಎಲ್ಲ ಓಕೆ. ಇದು ಇಂಟೀರಿಯರ್ ಅಷ್ಟೇ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಗುಡ್ ಕಂಡೀಷನಲ್ಲೇ ಇಂಟೀರಿಯರು ಇದೆ, ಡ್ಯಾಶ್ಬೋರ್ಡು, ಇದು ಸ್ಟೇರಿಂಗು ಎಲ್ಲ ನೋಡ್ಕೊಳ್ಳಿ, ಸೀಟು ಇದೆಲ್ಲ ಎಲ್ಲ ನೀಟಾಗಿ ಇದೆ, ಗುಡ್ ಕಂಡೀಷನಲ್ಲೇ ಇದೆ. ಡೋರ್ ಪ್ಯಾಡು, ಡೋರ್ ಪ್ಯಾನಲ್ಲು, ಇದರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ. ಗೈಸ್, ಮಹೇಂದ್ರ ಜೀತೋ ಬಂದು 2016 ಮಾಡಲು, 2016 ಮಾಡಲು ಸೆಕೆಂಡ್ ಓನರ್ಲಿದೆ, 2016 ಸೆಕೆಂಡ್ ಓನರ್ಲಿದೆ. ಗಾಡಿಗೆ ಕೇಳ್ತಾ ಇರೋದು ಬಂದು ಏನಿರ್ಬೋದು, ತುಂಬ ಒಳ್ಳೆ ಒಂದು ಆಫರ್ ರೇಟಲ್ಲಿ ಗಾಡಿ ಇದೆ, ಒಳ್ಳೆ ಆಫರ್ ರೇಟಲ್ಲಿ ಗಾಡಿ ಇದೆ. ಬೇಕಾದರೆ ನೋಡಿ ಆದಷ್ಟು ಬೇಗ, ಇದರ ರೇಟ್ ಇಲ್ಲಿ ನಾನು ಆಗ್ತಾ ಇಲ್ಲ, ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ ನೋಡಿ, ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಲ್ ಮಾಡಿ ತೊಗೊಂಬೋದು. ಒಳ್ಳೆ ಆಫರ್ ರೇಟಲ್ಲಿ ಇದೆ, ತುಂಬ ನೆಗೋಷಿಯಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಬನ್ನಿ ಗಾಡಿ ನೋಡಿ ತೊಗೊಂಡು. ಗೈಸ್, ನೆಕ್ಸ್ಟ್ ಬಂದು ಒಂದು ಟಾಟಾ ಎಸ್ ಇದೆ,
ಟಾಟಾ ಎಸ್ ಬಜರಂಗಿ, ಟಾಟಾ ಎಸ್ ನೋಡ್ತಾ ಇರ್ಬೋದು. ಒಂದು ನಾರ್ಮಲ್ ಕಂಡೀಷನ್, ಅವರೇಜ್ ಕಂಡೀಷನ್, ಟೈರ್ಗಳೆಲ್ಲ ಬಂದು ಗುಡ್ ಕಂಡೀಷನ್, ಹೊಸ ಟೈರ್ಸ್ ಅಂತಲೇ ಹೇಳ್ಬೋದು. ಆ ಕಂಡೀಷನಲ್ಲಿ ಟೈರ್ಗಳೆಲ್ಲ ಇದೆ. ಬಾಕಿ ಓವರಾಲ್ ಇದರಲ್ಲಿದೆ. ಗ್ಲಾಸ್ ಒಂದು ಚೇಂಜ್ ಮಾಡಿ ಕೊಡ್ತಾರೆ. ಬ್ಯಾಕ್ ಬಾಡಿ ಇದೆಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಇದಾಗಿದ್ರು ಹಳೆದಾಗಿದ್ರು ಸ್ಟ್ರಾಂಗ್ ಆಗಿದೆ. ಬಾಡಿ ಎಲ್ಲ ಫುಲ್ ಸ್ಟ್ರಾಂಗ್ ಮಾಡಿಸಿದ್ದಾರೆ, ಎಲ್ಲ ನೋಡ್ತಾ ಇರ್ಬೋದು. ತುಂಬ ನೀಟಾಗಿದೆ ಅಂತ ಹೇಳ್ತೀನಿ. ಪರ್ಫೆಕ್ಟ್ ಆಗಿದೆ ಗಾಡಿ, ಓಕೆ ಇದೆ. ರನ್ನಿಂಗ್ ಕಂಡೀಷನ್ ಇದೆಲ್ಲ ಓಕೆ ಇದೆ. ಇದು ಬೇಕಾದವರು ನೋಡಿ ತೊಗೊಂಡೋಗ್ಬೋದು. ಇಂಟೀರಿಯರ್ ಎಲ್ಲ ಇಂಟೀರಿಯರ್ ಓಕೆ ಇದೆ. ಗುಡ್ ಕಂಡೀಷನ್ ಅಂತ ಹೇಳೋಕ್ಕಾಗಲ್ಲ, ಅವರೇಜ್ ಅಂತಲೇ ಹೇಳೋಕ್ಕಾಗಲ್ಲ. ಒಂದು ಕಂಡೀಷನಲ್ಲಿ ಗಾಡಿ ಇಂಟೀರಿಯರು ಓಕೆ ಇದೆ. ಈ ಗಾಡಿ ಬೇಕಾದರೆ ಈ ಗಾಡಿನ ತೊಗೊಂಡೋಗ್ಬೋದು. ಗಾಡಿ ನೋಡಿ, ಇದ್ರದ್ದು ಡೀಟೇಲ್ ಕೊಡ್ತೀನಿ. ಟಾಟಾ ಎಸ್ ಬಂದು K06 ಪಾಸಿಂಗು 2013, 2013 ಸೆಕೆಂಡ್ ಓನರ್ಲಿದೆ. 2013 ಎರಡನೇ ಓನರ್ಲಿದೆ ಗಾಡಿ. ಗಾಡಿಗೆ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ, ಮತ್ತು ಗ್ಲಾಸ್ ಎಲ್ಲ ಚೇಂಜ್ ಆಗಿ ಚೇಂಜ್ ಮಾಡಿನೇ ಕೊಡ್ತಾರೆ. ಇದರ ರೇಟು ಕಾಲ್ ಮಾಡಿ. ಇಲ್ಲೊಂದು ಬ್ಯೂಟಿ ನಿಂತಿದೆ ನೋಡಿ ಗೈಸ್, ಹೇಗಿದೆ ಅಂತ. ಗಾಡಿ ಸೂಪರ್ ಆಗಿದೆ, ಸೂಪರ್ ಆಗಿದೆ ಗಾಡಿ. ಫುಲ್ ಮಾಡಿಫೈಡ್ ಆಗಿದೆ ಗಾಡಿ. ಮೊಮೋ ಸ್ಟೀರಿಂಗ್ ಇದೆ, ಮೊಮೋ ಸ್ಟೀರಿಂಗ್, ಮೊಮೋ ಸ್ಟೀರಿಯೋ, ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇದೆಲ್ಲ ಹಾಕಿದ್ದಾರೆ. ಈ ಗಾಡಿ ಇದು ಬೇಕಾದ್ರೆ ಡೀಟೇಲ್ ನೀವು ತಗೊಬೋದು. ಈ ಗಾಡಿ ಡೀಟೇಲ್ನ ಇಲ್ಲಿ ಕೊಡ್ತಾ ಇಲ್ಲ. ಫುಲ್ ಮಾಡಿಫೈಡ್ ಆಗಿದೆ. ಹೆಡ್ಲೈಟ್ ಇದೆಲ್ಲ ತುಂಬ ಡಿಸೈನ್ ಆಗಿ ಹಾಕ್ಸಿದ್ದಾರೆ. ಗ್ರಿಲ್, ಫ್ರಂಟ್ ಗ್ರಿಲ್ ಚೇಂಜ್ ಮಾಡಿದ್ದಾರೆ, ಹೆಡ್ಲೈಟ್ ಚೇಂಜ್ ಮಾಡಿದ್ದಾರೆ. ಇದೆಲ್ಲ ತುಂಬ ಒಂದು ಯುನಿಕ್ ಸ್ಟೈಲಲ್ಲಿ ಮಾಡಿದ್ದಾರೆ ಗಾಡಿನ. ಗಾಡಿ ಎಲ್ಲ ಸ್ವಲ್ಪ ಹೈಟ್ ಮಾಡಿ ತುಂಬ ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ. ಬ್ಲ್ಯಾಕ್ ಕ್ವೀನ್, ಬ್ಲ್ಯಾಕ್ ಬ್ಯೂಟಿ, ಬ್ಲ್ಯಾಕ್ ಕ್ವೀನ್ ಅಲ್ಲ ಕಿಂಗ್ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಕಿಂಗ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಹೋಂಡಾ ಸಿಟಿ ಇದೆ. ಇದು ಬೇಕಾದ್ರೆ ನೋಡಿ, ಇದನ್ನು ಬೇಕಾದ್ರೆ ವಿಚಾರಿಸ್ಬೋದು. ಹಾಗೇನೆ ಇಲ್ಲೊಂದು ಮಾರುತಿ ಶಿಫ್ಟ್ ಡಿಸೈರ್ ಇದೆ. ನೆಕ್ಸ್ಟ್ ಬಂದು ಒಂದು ಆಪೆ ಇದೆ. ಆಪೆ ಬ್ಯೂಟಿ ಕ್ವೀನ್ ಅಂತ ಹೇಳ್ಬೋದು. ಆ ಒಂದು ಕಂಡೀಷನ್ಲಿ ಗಾಡಿ ನಿಂತಿದೆ, ತುಂಬ ಪರ್ಫೆಕ್ಟ್ ಆಗಿದೆ. ಅದು ಮಾಡೆಲ್ ಹೇಳ್ತೀನಿ, ಶಾಕ್ ಆಗ್ಬಿಡ್ತೀರ. ಹೊಸ ಒಳ್ಳೆ ಗುಡ್ ಕಂಡೀಷನ್ ಟೈರು, ಬಾಡಿ ಎಲ್ಲ ಅಷ್ಟೇ. ಬಾಡಿ ಹೊಸ ಬಾಡಿ ಅಂತಲೇ ಹೇಳ್ಬೋದು. ಆ ಕಂಡೀಷನಲ್ಲಿ ಬಾಡಿಗಳು, ಬಾಡಿ ಆಗಲಿ ಇದಾಗಲಿ ಎಲ್ಲ ಇದೆ. ಗಾಡಿ ಎಕ್ಸ್ಟ್ರಾ ಎಲ್ಡಿನ ಯಾವ್ದು ಅಲ್ಲ, ಎಕ್ಸ್ಟ್ರಾ ಎಲ್ಡಿ ಎಲ್ಲ ನಂಗೈತೆ. ಎಲ್ಲ ಓಕೆ, ತುಂಬಾ ನೀಟಾಗಿದೆ. ನೋಡಿರ್ಬೋದು, ನೋಡ್ತಾ ಇರ್ಬೋದು ನೀವು. ಎಲ್ಲಪ್ಪ ಇದು ಎಲ್ಲರೂ ಇದು ಇಂಟೀರಿಯರ್ ನೋಡಿ. ಇಂಟೀರಿಯರು ಎಲ್ಲ ಪ್ರತಿಯೊಂದು ಕೆಲಸ ಆಗಿ ನಿಂತಿದೆ. ಒಂದು ರೂಪಾಯಿ ಕೆಲಸ ಇಲ್ಲ ಗಾಡೀಲಿ. ಬನ್ನಿ, ಗಾಡಿ ತಗೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಡೀಸೆಲ್ ಹಾಕೊಳ್ಳಿ, ಓಡಿಸಿ ಅಷ್ಟೇನೆ. ಬನ್ನಿ, ಇದ್ರದ್ದು ಡೀಟೇಲ್ ಕೊಟ್ಟು. 2011 ಮಾಡಲು, 2011 ಮಾಡಲು, 2011 ಮಾಡಲು. ಗಾಡಿ ಮಾತ್ರ ಸೂಪರ್ ಆಗಿದೆ, ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ಬೋದು. 2011 ಗಾಡಿ ಪರ್ಫೆಕ್ಟ್ ಆಗಿದೆ, ಏನೂ ಇಲ್ಲ. A to Z ಕೆಲಸ ಮುಗಿದು ನಿಂತಿರೋಂಥ ಗಾಡಿ. ತುಂಬ ನೈಟಾಗಿದೆ, ತುಂಬ ಕಂಡೀಷನಲ್ಲಿದೆ. ಗಾಡಿ ಆದಷ್ಟು ಬೇಗ ಬಂದು ತೊಗೊಂಡೋಗಿ. ಆಪೆ ಗಾಡಿ ತ್ರೀ ವೀಲರ್ ಆಗ ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಬಂದು ತೊಗೊಂಡೋಗಿ. ಗಾಡಿಗೆ ಹೇಳ್ತಾ ಇರೋದು ಬಂದು 135,000 ನೆಗೋಷಿಯಬಲ್, 135,000 ನೆಗೋಷಿಯಬಲ್ ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ. ಫುಲ್ ಗಾಡಿ ಫ್ರೆಶ್ ಆಗಿ ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ ಸಿಗುತ್ತೆ. 135,000 ನೆಗೋಷಿಯಬಲ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ನೆಗೋಷಿಯಬಲ್. ಬನ್ನಿ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್. ಗೈಸ್, 2011 ಮಾಡಲು, 2011 ಮಾಡಲು, 2011 ಮಾಡಲು ಗಾಡಿ ಮಾತ್ರ ಸೂಪರ್ ಆಗಿದೆ, ಸೂಪರ್ ಡೂಪರ್ ಆಗಿದೆ ಅಂತಲೇ ಹೇಳ್ಬೋದು. 2011 ಗಾಡಿ ಪರ್ಫೆಕ್ಟ್ ಆಗಿದೆ, ಏನೂ ಇಲ್ಲ. A to Z ಕೆಲಸ ಮುಗಿದು ನಿಂತಿರೋಂಥ ಗಾಡಿ. ತುಂಬ ನೈಟಾಗಿದೆ, ತುಂಬ ಕಂಡೀಷನಲ್ಲಿದೆ. ಗಾಡಿ ಆದಷ್ಟು ಬೇಗ ಬಂದು ತೊಗೊಂಡೋಗಿ. ಆಪೆ ಗಾಡಿ ತ್ರೀ ವೀಲರ್ ಆಗ ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಬಂದು ತೊಗೊಂಡೋಗಿ. ಗಾಡಿಗೆ ಹೇಳ್ತಾ ಇರೋದು ಬಂದು 135,000 ನೆಗೋಷಿಯಬಲ್, 135,000 ನೆಗೋಷಿಯಬಲ್ ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ. ಫುಲ್ ಗಾಡಿ ಫ್ರೆಶ್ ಆಗಿ ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ ಸಿಗುತ್ತೆ. 135,000 ನೆಗೋಷಿಯಬಲ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ನೆಗೋಷಿಯಬಲ್. ಬನ್ನಿ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.